ಪಾಟ್ನಲ್ಲಿ ಈ ಮಲ್ಲಿಗೆ ಗಿಡಗಳನ್ನ ನೆಟ್ಟರೆ ಚೆನ್ನಾಗಿ ಹೂಗಳು ಬಿಡೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಈ ಮಲ್ಲಿಗೆ ಗಿಡದ ತುಂಬೆಲ್ಲ ಮೊಗ್ಗು ಹೂಗಳಿಂದ ತುಂಬಿಕೊಂಡಿದೆ. ಇಷ್ಟೆಲ್ಲ ಮೊಗ್ಗು ಹೂಗಳಿಂದ ತುಂಬಿರೋದಕ್ಕೆ ನಾನು ಯಾವ ಗೊಬ್ಬರವನ್ನು ಹಾಕಿದೆ ಅಂತ ಈ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಈ ದಿನದಲ್ಲಿ ನಾನು ನನ್ನ ಮಲ್ಲಿಗೆ ಗಿಡಕ್ಕೆ ನಾನು ಯಾವ ಗೊಬ್ಬರವನ್ನು ಹಾಕಿದೆ, ಏನನ್ನು ಹಾಕಿ ಇಷ್ಟೊಂದೆಲ್ಲ ಚೆನ್ನಾಗಿ ಹೂಗಳು ಮೊಗ್ಗುಗಳಿಂದ ಬರೋದಕ್ಕೆ ನಾನೇನೆಲ್ಲ ಮಾಡಿದೆ ಅಂತ ತಿಳಿಸ್ತಾ ಇದ್ದೀನಿ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ಈ ಹೂವಿನ ಗಿಡಗಳಲ್ಲಿ ಹೂಗಳು ಬಿಟ್ಟಾಗ ನೋಡಲಿಕ್ಕೆ ಒಂದು ಚೆಂದ. ಯಾವುದೇ ತರಹದ ಹೂಗಳಾಗಲಿ ಆ ಹೂಗಳು ಹರಳಿದಾಗ ನೋಡಲಿಕ್ಕೆ ತುಂಬ ಚೆಂದ ಇರುತ್ತೆ. ಈ ಮಲ್ಲಿಗೆ ಗಿಡವನ್ನು ನಾನು ಈ ಪಾಟ್ನಲ್ಲಿ ನೆಟ್ಟು 6 ತಿಂಗಳು ಆಗಿದೆ. ಗಿಡವನ್ನು ನಾವು ನೆಡುವುದಷ್ಟೇ ಅಲ್ಲ, ಅದರ ಬಗ್ಗೆ ತುಂಬ ಕಾಳಜಿ ವಹಿಸಬೇಕಾಗುತ್ತೆ. ಹಾಗೆಯೇ ಅದಕ್ಕೆ ಯಾವ ರೋಗವೂ ಬರದಿರೋ ಹಾಗೆ ನೋಡ್ಕೋಬೇಕು. ಗಿಡಗಳು ಚೆನ್ನಾಗಿ ಬರಬೇಕು ಅಂದರೆ ಅದಕ್ಕೆ ಗೊಬ್ಬರ ಮತ್ತು ನೀರನ್ನು ಟೈಮಿಗೆ ಸರಿಯಾಗಿ ಹಾಕ್ತಾ ಇರಬೇಕು. ಅದರಲ್ಲೂ ನಾನು ಹಾಕುವಂಥ ಗೊಬ್ಬರ ಅಂದರೆ ಮನೆಯಲ್ಲಿಯೇ ಕಿಚನ್ ವೇಸ್ಟಿಂದ ಮಾಡಿರೋಂತಹ ಗೊಬ್ಬರವನ್ನು ನಾನು ಹಾಕ್ತಾ ಇರ್ತೀನಿ. ಮತ್ತು ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ನೆನೆಸಿಬಿಟ್ಟು ಅದನ್ನು ಒಂದು ರಾತ್ರಿ ಫುಲ್ಲು ನೆನೆಸಿಬಿಟ್ಟು ಬೆಳಗ್ಗೆ ಅದರ ನೀರನ್ನು ಗಿಡಗಳಿಗೆ ಈ ಹೂವಿನ ಗಿಡಗಳಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಹೂಗಳು ಬರುತ್ತೆ. ಈ ಬಾಳೆಹಣ್ಣಿನ ಸಿಪ್ಪೆಯ ನೀರನ್ನು 15 ದಿನಕ್ಕೊಮ್ಮೆ ಹಾಕ್ತಾ ಇರ್ತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಮಲ್ಲಿಗೆ ಗಿಡ ಇದ್ದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಬಾಳೆಹಣ್ಣಿನ ಸಿಪ್ಪೆಯನ್ನು ಕೂಡ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಅದರ ಬುಡಕ್ಕೆ ಹಾಕಿ ಮಣ್ಣನ್ನು ಮುಚ್ಚಿದರೆ ಸಾಕು, ಅದರಲ್ಲಿಯೇ ಕೊಳೆತುಕೊಂಡು ಚೆನ್ನಾಗಿ ಗಿಡ ಹೂಗಳನ್ನು ಬಿಡ್ತದೆ. ಇಷ್ಟು ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರೀಬೇಡಿ. ಬಾಯ್.